ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾಗಮ ಸಂವೇದ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಾವು ಪ್ರಮುಖ ರಸಾಯನಶಾಸ್ತ್ರದ ಅಧ್ಯಾಯವಾದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಈ ಅಧ್ಯಾಯವನ್ನು ಒಟ್ಟು ಐದು ಅವಧಿಗಳಾಗಿ ವಿಭಾಗಿಸಿದ್ದೇನೆ ಅವಧಿ ಒಂದರಲ್ಲಿ ಕಲಿಯಲಿರುವಂಥ ಪರಿಕಲ್ಪನೆಗಳು ಅಂತಂದರೆ ಕಾರ್ಬನ್ನ ಮಹತ್ವ ಕಾರ್ಬನ್ನಲ್ಲಿ ಸಹವೇಲೆನ್ಸಿಯ ಬಂಧ ಹಾಗೆಯೇ ಕಾರ್ಬನ್ ಸಂಯುಕ್ತಗಳ ಗುಣಗಳ ಅಧ್ಯಯನ ಹಾಗೆಯೇ ಕೆಲವು ಅಣುಗಳ ಚುಕ್ಕೆ ಸೂತ್ರಗಳು ಇವಿಷ್ಟನ್ನು ಈ ತರಗತಿಯಲ್ಲಿ ಕಲಿಯಲಿದ್ದೀರಿ ಹಾಗಾದರೆ ಯಾಕೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಅದೇನೇ ಒಂದನೇ ಅವಧಿ ಪುಟ ಸಂಖ್ಯೆ ಒಂದರಿಂದ ಆರರವರೆಗೆ ನೀವು ಇವತ್ತಿನ ದಿನ ಕಲಿಯಲಿದ್ದೀರಿ ವಿದ್ಯಾರ್ಥಿಗಳೇ ನೀವು ಪಠ್ಯಪುಸ್ತಕ ಲೇಖನ ಸಾಮಗ್ರಿಗಳೊಂದಿಗೆ ತರಗತಿಗೆ ಸಿದ್ಧರಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಅನೇಕ ಚಟುವಟಿಕೆಗಳು ಬರೆಯುವಂತಹ ಚಟುವಟಿಕೆಗಳಿವೆ ನನ್ನ ಜೊತೆ ಕೆಲವೊಂದು ಸಾರಿ ನೀವು ಕೂಡ ಭಾಗಿಯಾಗಬೇಕಾಗತ್ತೆ ಹಾಗಾದರೆ ಸಿದ್ಧರಿದ್ದೀರಲ್ವ ಮೊದಲನೇದಾಗಿ ಇವತ್ತಿನ ತರಗತಿಯನ್ನು ಒಂದು ಚಟುವಟಿಕೆಯೊಂದಿಗೆ ಪ್ರಾರಂಭ ಮಾಡೋಣ ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ಆ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ವರ್ಗೀಕರಿಸಬೇಕು ಏನೇನಾಗಿ ಮೊದಲನೆಯದು ಲೋಹಗಳಿಂದ ಮಾಡಲ್ಪಟ್ಟ ವಸ್ತುಗಳು ಯಾವ್ಯಾವು ಹಾಗೆಯೇ ಗಾಜು ಮತ್ತು ಜೇಡಿಯಿಂದ ಮಾಡಲ್ಪಟ್ಟಂತಹ ವಸ್ತುಗಳು ಯಾವ್ಯಾವು ಮೂರನೆಯದಾಗಿ ಇತರೆ ವಸ್ತುಗಳು ಯಾವ್ಯಾವು ಬೆಳಗ್ಗಿನಿಂದ ರಾತ್ರಿಯ ತನಕ ನೀವು ಬಳಸಿರುವಂತಹ ವಸ್ತುಗಳನ್ನು ಒಂದು ಸಾರಿ ಯೋಚನೆ ಮಾಡಿ ಅವುಗಳನ್ನು ವರ್ಗೀಕರಿಸಬೇಕಾಗತ್ತೆ ಏನಿದು ನೀವು ಇದನ್ನು ಬಳಸಿದ್ದೀರಲ್ವಾ ಇದು ನೀವು ಡ್ರಾಯಿಂಗ್ ಕ್ಲಾಸ್ನಲ್ಲಿ ಬಳಸುವಂಥ ಪೇಂಟ್ ಡಬ್ಬಗಳು ಏನೇನು ನಾನು ನೋಡ್ತಾ ಇದ್ದೀರಾ ಟೇಬಲ್ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಸ್ಟೂಲ್ ಕಾಣಿಸ್ತಾ ಇದೆ ಕಪಾಟುಗಳಿವೆ ಪುಸ್ತಕಗಳಿವೆ ಹೀಗೆ ಅನೇಕ ವಸ್ತುಗಳನ್ನು ನಾವು ತರಗತಿಯಲ್ಲಿ ನೋಡ್ತೀವಿ ಪ್ರಯೋಗಾಲಯದಲ್ಲಿ ನೋಡ್ತೀವಿ ಅಥವಾ ವಾಚನಾಲಯದಲ್ಲಿ ನೋಡ್ತೀವಿ ಹೌದಲ್ವಾ ನಿಮ್ಮ ದೈನಂದಿನ ಬದುಕಿನ ಅವಿಭಾಜ್ಯ ಅಂಗವಾಗಿರುವಂಥ ವಸ್ತುಗಳೇ ಇದು ಗೋಣಿದಾರ ಇದು ಚಾರ್ಜರ್ ಇವತ್ತು ಚಾರ್ಜರ್ ಮೊಬೈಲ್ ಇಲ್ಲ ಅಂತಂದರೆ ನಮ್ಮ ಬದುಕೇ ಇಲ್ಲ ಹೌದಲ್ವಾ ಹಾಗೆಯೇ ಸ್ಕ್ರೂಡ್ರೈವರ್ ಕಟಿಂಗ್ ಪ್ಲೇಯರ್ ಇತ್ಯಾದಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಹಾಗಾದರೆ ನೀವು ನೋಡಿರುವಂತಹ ಈ ವಸ್ತುಗಳನ್ನು ಹೇಗೆ ವರ್ಗೀಕರಿಸ್ತೀರಾ ನಾನು ಬಳಸಿರುವಂಥ ವಸ್ತುಗಳನ್ನು ಇಲ್ಲೊಂದು ಪಟ್ಟಿ ಮಾಡಿದ್ದೀನಿ ಲೋಹಗಳಿಂದ ಮಾಡಲ್ಪಟ್ಟ ವಸ್ತುಗಳು ಅಂತಂದರೆ ಸ್ಕ್ರೂಡ್ರೈವರ್ ಸ್ಟವ್ ಲೈಟರ್ ಮೊಳೆ ಹ್ಯಾಮರ್ ಕುಕ್ಕರ್ ಹಾಗೆಯೇ ಜೇಡಿ ಮಣ್ಣು ಅಥವಾ ಗಾಜಿನಿಂದ ಮಾಡಲ್ಪಟ್ಟಂತಹ ವಸ್ತುಗಳು ಯಾವ್ಯಾವು ಗಾಜಿನ ಲೋಟ ಕನ್ನಡಿ ಮಸೂರ ಬೀಕರ್ ಈಗ ಕೊನೆಯದಾಗಿ ಇತರೆ ವಸ್ತುಗಳು ಯಾವ್ಯಾವು ಆಹಾರ ಬಟ್ಟೆ ಸೆಣಬಿನನಾರು ಮೊಂಬತ್ತಿ ಪೆನ್ಸಿಲ್ ಪ್ಲಾಸ್ಟಿಕ್ ಕುರ್ಚಿ ಹೀಗೆ ಹಲವಾರು ವಸ್ತುಗಳನ್ನು ಮೂರು ವಿಧವಾಗಿ ವರ್ಗೀಕರಿಸೋದಕ್ಕೆ ನಿಮಗೊಂದು ಪುಟ್ಟ ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಈಗ ನೀವು ಉಪಯೋಗಿಸಿರುವಂತಹ ಬೇರೆ ಬೇರೆ ವಸ್ತುಗಳನ್ನು ಈ ಮೂರು ಕಾಲಮ್ಗಳಲ್ಲಿ ಭರ್ತಿ ಮಾಡಿ ಈಗ ನೋಡಿದರೆ ಮೂರನೇ ಕಾಲಮ್ನಲ್ಲಿ ನೀವು ಹೆಚ್ಚಿನ ಸಂಖ್ಯೆಯ ವಸ್ತುಗಳನ್ನು ಪಟ್ಟಿ ಮಾಡಿರ್ತೀರ ಅಲ್ವಾ ಇವುಗಳಲ್ಲಿ ಬಹುತೇಕ ವಸ್ತುಗಳು ಕಾರ್ಬನ್ ಸಂಯುಕ್ತಗಳು ಹಾಗಾದರೆ ನಾವಿಂದು ಕಾರ್ಬನ್ ಸಂಯುಕ್ತಗಳ ವಿಶೇಷ ಗುಣಗಳನ್ನು ನಾವಿಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಈ ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಹೇಗೆ ವಿತರಣೆಗೊಂಡಿವೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಕಾರ್ಬನ್ ಭೂತಗಟೆಯಲ್ಲಿ ವಿವಿಧ ಖನಿಜಗಳ ರೂಪದಲ್ಲಿ ದೊರಕುತ್ತೆ ಯಾವ್ಯಾವುದಪ್ಪ ಅದು ಅಂತಂದರೆ ನಾವು ದಿನಪ್ರತಿ ಬಳಸುವಂತಹ ಹೌದು ಫಾಸಲಿಂಧನಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಕಾರ್ಬೋನೇಟ್ಗಳು ಹೈಡ್ರೋಜನ್ ಕಾರ್ಬೋನೇಟ್ಗಳು ಇತ್ಯಾದಿಗಳು ಇವುಗಳ ಪ್ರಮಾಣ ಎಷ್ಟು ಅಂತ ಗೊತ್ತಾ ಕೇವಲ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಶೇಕಡ ಅಷ್ಟೇ ನೋಡಿ ಎಷ್ಟೆಲ್ಲ ಸಂಯುಕ್ತಗಳಿದ್ದರೂ ಕೂಡ ಅವುಗಳ ಪ್ರಮಾಣ ಕಡಿಮೆ ವಾತಾವರಣದಲ್ಲಿ ಎಷ್ಟಿದೆ ಕಾರ್ಬನ್ ಡೈಆಕ್ಸೈಡ್ ಈಗಾಗಲೇ ಹಿಂದಿನ ವರ್ಷ ಕಲ್ತಿರುವಂತೆ ವಾತಾವರಣದಲ್ಲಿ ಹೌದು ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ತುಂಬ ಕಡಿಮೆ ಜೀವ ಹುಟ್ಟೋದಕ್ಕೂ ಕೂಡ ಈ ಕಾರ್ಬನ್ ಸಂಯುಕ್ತಗಳು ಅತ್ಯಂತ ಅವಶ್ಯಕ ಏನು ನೋಡ್ತಾ ಇದ್ದೀರಿ ಬಹುಶಃ ಇದನ್ನು ನೀವು ಗುರುತಿಸಿರ್ತೀರಾ ಇದೇನೇ ಡಿ ಎನ್ ಎ ಇದು ನಮ್ಮ ಜೀವಕೋಶದ ಯಾವುದೇ ಜೀವಕೋಶವನ್ನು ತೆಗೆದುಕೊಂಡರೆ ಅದರಲ್ಲಿ ಪ್ಲಾಸ್ಮಾ ಪೊರೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಅದರಲ್ಲಿರುವಂತಹ ಲೈಫೋ ಪ್ರೋಟೀನ್ಗಳ ರಚನೆಯನ್ನು ಇಲ್ಲಿ ತೋರಿಸಿದೆ ಕೊನೆಯದಾಗಿ ಇನ್ಸುಲಿನ್ ಹಾರ್ಮೋನ್ ಇದೊಂದು ಪ್ರೋಟೀನ್ ಕಾರ್ಬನ್ ಸಂಯುಕ್ತ ಅಂದರೆ ಈ ಕಾರ್ಬನ್ ಸಂಯುಕ್ತಗಳು ದೈನಂದಿನ ಬದುಕಿನಲ್ಲೇ ಬಳಸುವಂತಹ ಆಹಾರ ಬಟ್ಟೆ ಔಷಧಿಗಳು ಪುಸ್ತಕಗಳು ಕೀಟನಾಶಕಗಳು ಸುಗಂಧ ದ್ರವ್ಯಗಳು ಫಾಸಿಲ್ ಇಂಧನಗಳು ಸಾವಯವ ಗೊಬ್ಬರಗಳು ಜೀವಿಗಳ ದೇಹ ಹೀಗೆ ಅನೇಕ ವಸ್ತುಗಳಲ್ಲಿ ಕಂಡುಬರುತ್ತವೆ ಅಂದಮೇಲೆ ಇವು ಅತ್ಯಂತ ಪ್ರಮುಖವಾದಂಥ ವಸ್ತುಗಳು ಅಲ್ವಾ ಈಗ ನಿಮಗೆ ಗೊತ್ತಾಗಿದೆ ಕಾರ್ಬನ್ ಯಾಕೆ ಇಷ್ಟೊಂದು ವಿಶಿಷ್ಟವಾದಂತಹ ಪ್ರಮುಖವಾದಂಥ ಧಾತು ಅಂತ ಇಷ್ಟೆಲ್ಲ ಪ್ರಮುಖವಾದಂತಹ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಅಧ್ಯಯನ ಮಾಡುವಂಥ ರಸಾಯನಶಾಸ್ತ್ರದ ಶಾಖೆ ಯಾವುದು ಅಂತಂದರೆ ಅದನ್ನು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಯನ ಇದನ್ನು ನಾವು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ಯಾರವರು ಅವರ ಸುತ್ತಲೂ ಕೂಡ ಕೆಲವೊಂದು ಅಕ್ಷರಗಳು ಸುತ್ತುತ್ತಾ ಇವೆ ಏನವು ಗೊತ್ತಾ ಇವರೇ ಜೀವಬಲ ಸಿದ್ಧಾಂತದ ಜನಕ ಜೆ ಜೆ ಬರ್ಜೀಲಿಯಸ್ ಸ್ವೀಡಿಷ್ ವಿಜ್ಞಾನಿ ಸುತ್ತಲೂ ಕೂಡ ತಿರುಗುತ್ತಾ ಇರುವಂತಹ ಅಕ್ಷರಗಳು ನಿಮ್ಗೊತ್ತಿದೆ ಇವೆಲ್ಲವೂ ಕೂಡ ಧಾತುಗಳ ಸಂಕೇತಗಳು ಈ ಧಾತುಗಳ ಸಂಕೇತಗಳನ್ನು ಕೊಟ್ಟಂಥ ವಿಜ್ಞಾನಿಯೇ ಇವರು ಇವರೊಂದು ಸಿದ್ಧಾಂತವನ್ನು ಮಂಡಿಸ್ತಾರೆ ಆ ಸಿದ್ಧಾಂತವನ್ನು ಜೀವಬಲ ಸಿದ್ಧಾಂತ ಅಂತ ಕರಿತೀವಿ ಅಂದರೆ ಜೀವಿಗಳ ದೇಹದಲ್ಲಿರುವಂತಹ ವಿಶಿಷ್ಟವಾದಂಥ ಒಂದು ಬಲದಿಂದ ವಿಶಿಷ್ಟ ಶಕ್ತಿಯಿಂದ ಸಾವಯವ ಸಂಯುಕ್ತಗಳು ಉತ್ಪತ್ತಿಯಾಗ್ತವೆ ಜೀವಿಗಳ ದೇಹದ ಹೊರಗೆ ಇವುಗಳನ್ನು ಉತ್ಪತ್ತಿ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ ಈ ಸಿದ್ಧಾಂತ ಇದೇ ಜೆ ಜೆ ಬರ್ಜಿಲಿಯಸ್ ರವರ ಸಂಶೋಧನಾ ವಿದ್ಯಾರ್ಥಿಯಾಗಿರುವಂಥ ಫ್ರೆಡ್ರಿಕ್ ಓಲರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಅಮೋನಿಯಂ ಸಯನೇಟನ್ನು ಕಾಸಿ ಆಕಸ್ಮಿಕವಾಗಿ ಪ್ರಾಣಿ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಯೂರಿಯಾವನ್ನು ಕೃತಕವಾಗಿ ಪ್ರಯೋಗಶಾಲೆಯಲ್ಲಿ ಸಂಶ್ಲೇಷಿಸ್ತಾರೆ ಅಲ್ಲಿಗೆ ಜೆ ಜೆ ಬರ್ಜಿಲಿಯಸ್ ರವರ ಜೀವಬಲ ಸಿದ್ಧಾಂತ ಬಿದ್ದು ಹೋಗುತ್ತೆ ಅದು ತಪ್ಪು ಅಂತ ಸಾಬೀತಾಗುತ್ತೆ ನೋಡಿ ಗುರು ಶಿಷ್ಯರ ಜೋಡಿ ಹೇಗಿದೆ ಅಂತ ಕಾರ್ಬನ್ ಎಲ್ಲ ಸಂಯುಕ್ತಗಳು ಸಾವಯವವೇ ಖಂಡಿತ ಇಲ್ಲ ಕಾರ್ಬನ್ನ ಕಾರ್ಬೈಡ್ಗಳು ಸಿಲಿಕಾನ್ ಕಾರ್ಬೈಡ್ ಕ್ಯಾಲ್ಸಿಯಂ ಕಾರ್ಬೈಡ್ ಇತ್ಯಾದಿಗಳು ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನ ಆಕ್ಸೈಡ್ ಹಾಗೆಯೇ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಎರಡನೇ ಅಧ್ಯಾಯದಲ್ಲಿ ಕಲ್ತಿದ್ದೀರಿ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮೆಗ್ನೀಷಿಯಂ ಕಾರ್ಬೊನೇಟ್ ಇತ್ಯಾದಿ ಕಾರ್ಬೊನೇಟ್ಗಳನ್ನು ನಾವು ನಿರವಯವ ಸಂಯುಕ್ತಗಳು ಅಂತ ಕರಿತೀವಿ ಏನಂತ ಕರಿತೀವಿ ನಿರವಯವ ಸಂಯುಕ್ತಗಳು ಇವುಗಳನ್ನು ಹೊರತುಪಡಿಸಿದರೆ ಉಳಿದಂಥ ಎಲ್ಲ ಸಂಯುಕ್ತಗಳನ್ನು ಕೂಡ ನಾವು ಕಾರ್ಬನ್ ಸಂಯುಕ್ತಗಳು ಸಾವಯವ ಸಂಯುಕ್ತಗಳು ಅಂತ ಕರಿತೀವಿ ಇದನ್ನು ಅಧ್ಯಯನ ಮಾಡುವಂತಹ ರಸಾಯನಶಾಸ್ತ್ರದ ಶಾಖೆಗೆ ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ ಏನು ನೋಡ್ತಾ ಇದ್ದೀರಾ ಹೌದು ಇದು ಕಾರ್ಬನ್ನ ಪರಮಾಣು ರಚನೆ ಏನೇನು ಕಾಣಿಸ್ತಾ ಇದೆ ಕಾರ್ಬನ್ ಸುತ್ತಲೂ ಕೂಡ ಕಾರ್ಬನ್ ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಒಟ್ಟು ಎಲೆಕ್ಟ್ರಾನ್ಗಳಿವೆ ಆರು ಎಲೆಕ್ಟ್ರಾನ್ಗಳಿವೆ ಅಂದರೆ ಇದರ ಪರಮಾಣು ಸಂಖ್ಯೆ ಆರು ಎಷ್ಟು ಪ್ರೋಟಾನ್ಗಳಿವೆ ಆರು ಪ್ರೋಟಾನ್ಗಳಿವೆ ಕೊನೆಯ ಕವಚ ವೇಲೆನ್ಸ್ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಹೌದು ನಾಲ್ಕು ಹಾಗಾಗಿ ಇದನ್ನು ನಾವು ಚತುರ್ವೇಲೆನ್ಸಿ ಧಾತು ಅಂತ ಕರಿತೀವಿ ಕಾರ್ಬನ್ನಲ್ಲಿ ಆರು ಪ್ರೋಟಾನ್ಗಳು ಮತ್ತು ಆರು ನ್ಯೂಟ್ರಾನ್ಗಳಿವೆ ಹಾಗಾಗಿ ಇದರ ರಾಶಿ ಸಂಖ್ಯೆ ಹನ್ನೆರಡು ಕಾರ್ಬನ್ ಹೇಗೆ ಸ್ಥಿರವಿನ್ಯಾಸವನ್ನು ಪಡೆಯುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ಎರಡು ಸಾಧ್ಯತೆಗಳಿವೆ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿರುವಂಥ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕೊಟ್ಟು ಬಿಡಬೇಕು ಅಥವಾ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಬೇಕು ನೋಡೋಣ ಏನಾಗುತ್ತೆ ಅಂತ ಏನು ನೋಡ್ತಾ ಇದ್ದೀರಾ ಇಲ್ಲಿ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಕಾರ್ಬೈಡ್ ಆನಯಾನ್ ಅಂತ ಕರಿತೀವಿ ಈ ರೀತಿಯಾಗಿ ಅಯಾನ್ ಆಗಬಹುದು ಆದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಸಾಧ್ಯ ಇಲ್ಲ ಆರು ಪ್ರೋಟಾನ್ಗಳ ವಿದ್ಯುದಾವೇಶ ಧನ ಹಾಗೆಯೇ ಹತ್ ಹತ್ತು ಎಲೆಕ್ಟ್ರಾನ್ಗಳು ಋಣ ವಿದ್ಯುದಾವೇಶವನ್ನು ಹೊಂದಿವೆ ಎರಡೂ ಸೇರಿದಾಗ ನಿವ್ವಳ ಆವೇಶ ಮೈನಸ್ ಫೋರ್ ಅದನ್ನೇ ನಾನು ಸಿ ಫೋರ್ ಮೈನಸ್ ಅಂತ ಬರ್ತಿದ್ದೀನಿ ಹಾಗಾದರೆ ಈ ವಿಧಾನವನ್ನು ಕಾರ್ಬನ್ ಅನುಸರಿಸುತ್ತಾ ಖಂಡಿತ ಇಲ್ಲ ಸ್ಥಿರತೆ ಸಾಧ್ಯ ಇಲ್ಲ ಅಂದ ಮೇಲೆ ಅದನ್ನು ಈ ಪರಮಾಣು ಪ್ರಯತ್ನ ಪಡೋದಿಲ್ಲ ಹಾಗಾದರೆ ಕಾರ್ಬನ್ ಹೇಗೆ ಸ್ಥಿರತೆಯನ್ನು ಪಡೆಯುತ್ತೆ ಇನ್ನೊಂದು ವಿಧಾನದಲ್ಲಿ ಅನ್ನೋದನ್ನು ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಕಾರ್ಬನ್ನ ವೇಲೆನ್ಸ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳಿವೆ ಈ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಇದು ಕಾರ್ಬನ್ ಫೋರ್ ಪ್ಲಸ್ ಕ್ಯಾಟಯಾನ್ ಆಗುತ್ತೆ ಕ್ಯಾಟಯಾನ್ ಅಂತಂದರೆ ಧನವಿದ್ಯುದ ಆವೇಶವನ್ನು ಹೊಂದಿರುವಂಥ ಅಯಾನ್ ಆದರೆ ಈ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರ ತೆಗಿಬೇಕು ಅಂತಂದರೆ ಅಪಾರ ಪ್ರಮಾಣದ ಶಕ್ತಿ ಬೇಕಾಗುತ್ತೆ ಈ ರೀತಿಯಾದಂಥ ಶಕ್ತಿ ಪರಮಾಣುಗಳಲ್ಲಿ ಇರೋದಿಲ್ಲ ಹಾಗಾಗಿ ಇದೂ ಕೂಡ ಸಾಧ್ಯ ಆಗೋದಿಲ್ಲ ಈಗ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಾಗ ಏನಾಗುತ್ತೆ ಅನ್ನೋದನ್ನು ನೀವು ಅನಿಮೇಷನಲ್ಲಿ ನೋಡ್ತಾ ಇದ್ದೀರಾ ಆರು ಪ್ರೋಟಾನ್ಗಳು ಉಳಿದಿರುವಂಥ ಎರಡು ಎಲೆಕ್ಟ್ರಾನ್ಗಳು ನಿವ್ವಳಾವೇಶ ಪ್ಲಸ್ ಫೋರ್ ಹಾಗಾಗಿ ಸಿ ಫೋರ್ ಪ್ಲಸ್ ಅಂತ ಬರೆದಿದ್ದೀನಿ ವಿದ್ಯಾರ್ಥಿಗಳೇ ಇದೂ ಕೂಡ ಆಗೋದಿಲ್ಲ ಅಂದಮೇಲೆ ಕಾರ್ಬನ್ ಯಾವ ರೀತಿಯಾಗಿ ಅಷ್ಟಕ ವಿನ್ಯಾಸವನ್ನು ಪಡೆಯಲು ಪ್ರಯತ್ನಿಸುತ್ತೆ ಏನು ನೋಡ್ತಾ ಇದ್ದೀರಾ ಇದೊಂದು ಕಾರ್ಬನ್ ಸಂಯುಕ್ತ ಎಷ್ಟು ಕಾರ್ಬನ್ಗಳಿವೆ ಒಂದು ಕಾರ್ಬನ್ ಎಷ್ಟು ಹೈಡ್ರೋಜನ್ ಇದೆ ನಾಲ್ಕು ಹಾಗಾದರೆ ಇದರ ಅಣುಸೂತ್ರ ಸಿ ಎಚ್ ಫೋರ್ ಹೇಗೆ ಉಂಟಾಯ್ತು ಇದು ಈ ಸ್ಥಿರ ಸಂಯುಕ್ತ ಉಂಟಾಗದಕ್ಕೆ ಕಾರಣ ಸಹವೇಲೆನ್ಸಿ ಬಂಧ ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ ಕಾರ್ಬನ್ ಎಂತಹ ಉದಾತ್ತ ಬದುಕಿನ ಪಾಠವನ್ನು ನಮಗೆ ಹೇಳಿಕೊಡುತ್ತೆ ಹಂಚಿಕೊಂಡು ಬದುಕಿ ನೋಡಿ ಬದುಕೋದನ್ನು ಹೇಗೆ ಅನ್ನುವಂಥದ್ದನ್ನು ಈ ನಿರ್ಜೀವ ಕಾರ್ಬನ್ ನಮಗೆ ಹೇಳಿಕೊಡುತ್ತಲ್ವಾ ಇದು ತನ್ನ ಎಲೆಕ್ಟ್ರಾನ್ಗಳನ್ನು ಬೇರೆ ಬೇರೆ ಧಾತುಗಳೊಂದಿಗೆ ಹಂಚಿಕೊಂಡು ಸಹವೇಲೆನ್ಸಿ ಬಂಧವನ್ನು ಮಾಡಿ ಇದು ಸ್ಥಿರತೆಯನ್ನು ಪಡೆಯುತ್ತೆ ಹಾಗೆ ನಮಗೆ ಬದುಕಿನ ಪಾಠವನ್ನು ಕಲಿಸ್ಕೊಡುತ್ತೆ ಅಲೋ ವಿದ್ಯಾರ್ಥಿಗಳೇ ಇಂಥ ಅದ್ಭುತ ಅಲ್ವಾ ಸರಿ ಹಾಗಾದರೆ ಈ ಮೀಥೇನಿನ ಚುಕ್ಕಿ ಸೂತ್ರವನ್ನು ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ ಒಂದು ಕಾರ್ಬನನ್ನು ಬರೆದಿದ್ದೀನಿ ಕಾರ್ಬನ್ ಸುತ್ತಲೂ ಕೂಡ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ ಅಷ್ಟಕ ವಿನ್ಯಾಸವನ್ನು ಪಡೆಯೋದಕ್ಕೆ ಇದಕ್ಕೆ ಇನ್ನು ನಾಲ್ಕು ಬೇಕಾಗ್ತವೆ ಇದರ ಆತ್ಮೀಯ ಸ್ನೇಹಿತರು ಹೈಡ್ರೋಜನ್ಗಳು ನಾಲ್ಕು ಹೈಡ್ರೋಜನ್ಗಳು ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದು ಹಾಗಾಗಿ ಒಂದು ಎಲೆಕ್ಟ್ರಾನನ್ನು ವೇಲೆನ್ಸ್ ಕವಚದಲ್ಲಿ ಹೊಂದಿರುತ್ತೆ ಹೀಗೆ ನಾಲ್ಕು ಹೈಡ್ರೋಜನ್ಗಳ ಜೊತೆಗೆ ಸ್ನೇಹವನ್ನು ಸಂಪಾದಿಸಿ ಈ ಕಾರ್ಬನ್ ಸ್ಥಿರತೆಯನ್ನು ಪಡೆಯುತ್ತೆ ವಿದ್ಯಾರ್ಥಿಗಳೇ ನನ್ನ ಜೊತೆ ನೀವು ಇದನ್ನು ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಚುಕ್ಕಿಯ ಸೂತ್ರಗಳನ್ನು ಬರೀಬೇಕು ಪರೀಕ್ಷೆಯಲ್ಲಿ ನೀವು ಅಂಕಗಳನ್ನು ಗಳಿಸ್ಕೊಳ್ತೀರ ಈಗ ಈ ವೃತ್ತದ ಒಳಗೆ ಎಂಟು ಎಲೆಕ್ಟ್ರಾನ್ಗಳನ್ನು ನೀವು ನೋಡ್ತಾ ಇದ್ದೀರಾ ಹೈಡ್ರೋಜನ್ಗೆ ಬೇಕಾಗಿರೋದು ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಈ ವೃತ್ತದಲ್ಲೂ ಕೂಡ ಎರಡು ಎಲೆಕ್ಟ್ರಾನ್ಗಳನ್ನು ನೀವು ನೋಡ್ತಾ ಇದ್ದೀರಾ ಹೀಗೆ ಹೈಡ್ರೋಜನ್ ಸ್ಥಿರ ಹೀಲಿಯಂ ರಚನೆಯನ್ನು ಹೊಂದುತ್ತೆ ಹಾಗೆಯೇ ಕಾರ್ಬನ್ ಅಷ್ಟಕ ವಿನ್ಯಾಸವನ್ನು ಹೊಂದುತ್ತೆ ಹೀಗೆ ಚುಕ್ಕೆ ಸೂತ್ರವನ್ನು ಬರೆಯಬೇಕು ಸಹ ವೇಲೆನ್ಸಿ ಬಂಧ ಅಂದರೆ ಏನು ಅದನ್ನು ಹೇಗೆ ವ್ಯಾಖ್ಯಾನಿಸ್ತೀವಿ ಅಂತ ನೋಡೋಣ ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳು ಹಂಚಿಕೆ ಆಗೋದರಿಂದ ಉಂಟಾದಂತಹ ರಾಸಾಯನಿಕ ಬಂಧವೇ ಸಹವೇಲೆನ್ಸಿ ಬಂಧ ಅಥವಾ ಕೋವೆಲೆಂಟ್ ಬಂಧ ನೀವು ಇಲ್ಲಿ ಎರಡು ಹೈಡ್ರೋಜನ್ಗಳು ಅವುಗಳ ನಡುವೆ ಒಂದು ಜೊತೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರೋದನ್ನು ನೋಡ್ತಾ ಇದ್ದೀರಾ ಹಾಗೆಯೇ ಆಕ್ಸಿಜನ್ನಲ್ಲಿ ಎರಡು ಜೊತೆ ನೈಟ್ರೋಜನ್ನಲ್ಲಿ ಮೂರು ಜೊತೆ ಎಲೆಕ್ಟ್ರಾನ್ಗಳು ಸೇರಿ ಬಂದ ಉಂಟು ಮಾಡಿರೋದನ್ನು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಒಂದು ಗೆರೆ ಎಳೆದರೆ ಅಲ್ಲಿ ಎರಡು ಎಲೆಕ್ಟ್ರಾನ್ಗಳಿರ್ತವೆ ಎರಡು ಗೆರೆ ಎಳೆದರೆ ನಾಲ್ಕು ಎಲೆಕ್ಟ್ರಾನ್ಗಳು ಮೂರು ಎಳೆದರೆ ಮೂರು ಜೊತೆ ಆರು ಎಲೆಕ್ಟ್ರಾನ್ಗಳಿರ್ತವೆ ಅನ್ನೋದು ಗೊತ್ತಾಯಿತಲ್ವಾ ಏನಿದು ಇದು ಹೈಡ್ರೋಜನ್ ಅಣು ಹೇಗೆ ಉಂಟಾಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೈಡ್ರೋಜನ್ನ ಕವಚದಲ್ಲಿ ಕೆ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದು ಸುತ್ತುತ್ತಾ ಇದೆ ಇನ್ನು ಒಂದು ಎಲೆಕ್ಟ್ರಾನು ತುಂಬುವಂಥ ಅವಕಾಶ ಇದೆ ಎರಡೂ ಹೈಡ್ರೋಜನ್ಗಳಿಗೂ ಕೂಡ ಒಂದೊಂದು ಎಲೆಕ್ಟ್ರಾನ್ ಬೇಕಾಗಿರೋದರಿಂದ ಹಂಚಿಕೊಂಡು ಬದುಕೋಣ ಅನ್ನುವಂಥ ಪಾಠವನ್ನು ನಮಗೆ ಹೇಳ್ಕೊಡ್ತಾ ಇದೆ ನೋಡಿ ಇಲ್ಲಿ ಎರಡು ಹೈಡ್ರೋಜನ್ಗಳು ಕೂಡ ಒಂದೊಂದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಏಕಬಂಧವನ್ನು ಉಂಟು ಮಾಡಿವೆ ಹಾಗಾದರೆ ಒಂದು ಉದಾಹರಣೆ ದ್ವಿಬಂಧಕ್ಕೆ ನೋಡೋಣ ದ್ವಿಬಂಧದ ಚುಕಿ ಸೂತ್ರವನ್ನು ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ ಆಕ್ಸಿಜನ್ ಅಣು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಆಕ್ಸಿಜನ್ನ ಪರಮಾಣು ಸಂಖ್ಯೆ ಎಂಟು ಅಂದರೆ ಇದರಲ್ಲಿ ಎಂಟು ಎಲೆಕ್ಟ್ರಾನುಗಳು ಇರ್ತವೆ ಹೇಗೆ ಇವುಗಳು ವಿತರಣೆಯಾಗಿವೆ ಅಂತಂದರೆ ಮೊದಲನೇ ಕವಚದಲ್ಲಿ ಎರಡು ಎರಡನೆಯ ಕವಚದಲ್ಲಿ ಆರು ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಇನ್ನು ಎರಡು ಎಲೆಕ್ಟ್ರಾನ್ಗಳ ಅವಶ್ಯಕತೆ ಎರಡೂ ಆಕ್ಸಿಜನ್ ಪರಮಾಣುಗಳಿಗೆ ಇದೆ ಏನು ಮಾಡ್ತವೆ ಅದೇನೇ ಹಂಚಿಕೊಂಡು ಸಹ ವೇಲೆನ್ಸಿ ಬಂಧವನ್ನು ಉಂಟು ಮಾಡ್ತವೆ ಆರು ವೇಲೆನ್ಸ್ ಎಲೆಕ್ಟ್ರಾನ್ಗಳಿವೆ ಇದನ್ನು ನಾನು ಚುಕ್ಕಿಯ ಸಹಾಯದಿಂದ ಬರೆದಿದ್ದೀನಿ ಎರಡು ಆಕ್ಸಿಜನ್ನಲ್ಲೂ ಕೂಡ ಅದೇ ರೀತಿಯಾಗಿ ನೀವೀಗ ಬರೀಬೇಕಾಗತ್ತೆ ಬರಿತಾ ಇದ್ದೀರಲ್ವಾ ನನ್ನ ಜೊತೆನೇ ಹಾಂ ನನ್ನ ಜೊತೆನೇ ನೀವು ಬರಿತಾ ಹೋದರೆ ನಿಮ್ಮ ಕಲಿಕೆ ಸರಾಗವಾಗುತ್ತೆ ಸುಲಭವಾಗಿ ಅರ್ಥ ಕೂಡ ಆಗುತ್ತೆ ಹೌದಲ್ವಾ ಸರಿ ಈಗ ಎರಡೂ ಆಕ್ಸಿಜನ್ಗಳಿಗೆ ಎರಡೆರಡು ಎಲೆಕ್ಟ್ರಾನ್ಗಳು ಬೇಕಾಗಿರೋದ್ರಿಂದ ನಾನಿಲ್ಲಿ ಎರಡೆರಡು ಎಲೆಕ್ಟ್ರಾನ್ಗಳನ್ನು ಬರೆದಿದ್ದೀನಿ ಈಗ ಇಲ್ಲಿ ವೃತ್ತವನ್ನು ಎಳೆದರೆ ಆ ವೃತ್ತದ ಒಳಗೆ ಎಂಟು ಎಲೆಕ್ಟ್ರಾನ್ಗಳು ಪ್ರತಿ ಆಕ್ಸಿಜನ್ಗೂ ಕೂಡ ದೊರೆಯೋದ್ರಿಂದ ಎರಡಕ್ಕೂ ಕೂಡ ಅಷ್ಟಕ ವಿನ್ಯಾಸ ಆಗುತ್ತೆ ಸ್ಥಿರ ವಿನ್ಯಾಸವಾಗುತ್ತೆ ಹೀಗೆ ಆಕ್ಸಿಜನ್ ಅಣು ಉಂಟಾಗುತ್ತೆ ಇದನ್ನೇ ಓ ದ್ವಿಬಂಧ ಓ ಅಂತ ಬರೀತೀವಿ ಹೌದಲ್ವಾ ಇದನ್ನು ನಾವು ಚುಕ್ಕಿ ಸೂತ್ರ ಇಲೆಕ್ಟ್ರಾನ್ಗಳನ್ನು ಚುಕ್ಕಿಯ ರೂಪದಲ್ಲಿ ಬರೆದು ಅಣು ರಚನೆಯನ್ನು ಬರೀತೀವಿ ಗೊತ್ತಾಯ್ತಲ್ಲ ಮಕ್ಕಳೇ ಹಾಗಾದರೆ ಈಗ ಒಂದು ತ್ರಿಬಂಧವನ್ನು ನೋಡೋಣ ಹಾಂ ನೈಟ್ರೋಜನ್ ಅಣು ಎನ್ ೂ ಉಂಟಾಗೋದು ಹೇಗೆ ನೈಟ್ರೋಜನ್ ಪರಮಾಣು ಸಂಖ್ಯೆ ಏಳು ನೀವು ಚುಕ್ಕಿ ಸೂತ್ರವನ್ನು ಬರೀಬೇಕು ಅಂತಂದರೆ ಧಾತುವಿನ ಪರಮಾಣು ಸಂಖ್ಯೆ ಗೊತ್ತಿರಬೇಕು ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದಕ್ಕೆ ಗೊತ್ತಿರಬೇಕು ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ಕಲ್ತಿದ್ದೀರಾ ಹಾಗಾಗಿ ಇದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ ಐದು ಎಲೆಕ್ಟ್ರಾನ್ಗಳು ಎಷ್ಟು ಬೇಕು ಹಾಂ ಸರಿಯಾಗಿ ಹೇಳ್ತಾ ಇದ್ದೀರಾ ಮೂರು ಎಲೆಕ್ಟ್ರಾನ್ಗಳು ಬೇಕು ಹಾಗಾಗಿ ನಾನು ನೈಟ್ರೋಜನನ್ನು ಬರೆದು ಬಿಟ್ಟು ಅದರ ಹೊರಗಿನ ಕವಚದಲ್ಲಿ ಐದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೂರು ಮೂರು ಎಲೆಕ್ಟ್ರಾನ್ಗಳು ಪರಸ್ಪರ ಹಂಚಿಕೊಳ್ತಾ ಇವೆ ಹಾಗಾಗಿ ತ್ರಿಬಂಧವನ್ನು ಬರಿತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ನೀವೊಂದು ಸಾರಿ ನನ್ನ ಜೊತೆಗೆ ಬರೆಯೋದಕ್ಕೆ ಪ್ರಯತ್ನ ಪಡಿ ನೈಟ್ರೋಜನ್ ಎರಡು ನೈಟ್ರೋಜನ್ಗಳನ್ನು ಬರೆದೇ ನೈಟ್ರೋಜನ್ನಲ್ಲಿ ವೇಲೆನ್ಸ್ ಕವಚದಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಐದು ಬರಿತಾ ಇದ್ದೀರಲ್ವಾ ಹೌದು ಈ ನೈಟ್ರೋಜನ್ನಲ್ಲೂ ಕೂಡ ಹಾಗೇ ನಾನು ಐದು ಎಲೆಕ್ಟ್ರಾನ್ಗಳನ್ನು ಬರೆದೆ ಈಗ ಈ ನೈಟ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಗಳಾದವು ಎಣಿಸಿ ಹಾಂ ಈ ವೃತ್ತದೊಳಗೆ ಎಂಟು ಎಲೆಕ್ಟ್ರಾನ್ಗಳಿವೆ ಈಗ ಈ ನೈಟ್ರೋಜನ್ ಪರಸ್ಪರ ಮೂರು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ತ್ರಿಬಂಧವನ್ನು ಉಂಟು ಮಾಡಿದೆ ನೋಡಿ ಇಲ್ಲಿ ಎಷ್ಟು ಸರಳವಾಗಿದೆ ತ್ರಿಬಂಧ ಉಂಟಾಗಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಹೌದಲ್ವಾ ಈ ರೀತಿಯಾಗಿ ನೀವು ಅನೇಕ ಸಂಯುಕ್ತಗಳ ರಚನೆಯನ್ನು ನೀವು ಬರೀಬಹುದು ಈ ಕೋವಲೆಂಟ್ ಬಂಧದ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ ಸಹವೆಲೆನ್ಸಿ ಬಂಧದಿಂದ ಉಂಟಾದಂತಹ ಈ ಅಣುಗಳ ಒಳಗಿನ ಬಂಧಗಳು ಸಾಕಷ್ಟು ಪ್ರಬಲವಾಗಿರುತ್ತವೆ ಆದರೆ ಅವುಗಳ ನಡುವಿನ ಅಂತರಾಣ್ವಿಕ ಬಲ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇವುಗಳ ಕುದಿ ಬಿಂದು ಇವುಗಳ ದ್ರವನ ಬಿಂದು ಕಡಿಮೆ ಇರುತ್ತೆ ನೋಡೋಣ ಹಾಗಿದ್ರೆ ಒಂದು ಅನಿಮೇಷನ್ ಮೂಲಕ ಏನು ನೋಡ್ತಾ ಇದ್ದೀರಾ ಕಾಯಿಸ್ತಾ ಇದ್ದೀನಿ ನೋಡಿ ಪರಮಾಣುಗಳು ಚಲಿಸ್ತಾ ಇದ್ದಾವೆ ಅಥವಾ ಅಣುಗಳು ಚಲಿಸ್ತಾ ಇವೆ ಹೌದಲ್ವಾ ಕಾಯಿಸೋದನ್ನು ಹೆಚ್ಚು ಮಾಡಿದಾಗ ಏನಾಗುತ್ತೆ ಘನವಸ್ತುವಿದ್ರೆ ದ್ರವ ರೂಪಕ್ಕೆ ದ್ರವವಿದ್ರೆ ಅನಿಲ ರೂಪಕ್ಕೆ ಬರುತ್ತೆ ಘನರೂಪದಿಂದ ದ್ರವರೂಪಕ್ಕೆ ಬರೋದನ್ನು ಆ ತಾಪವನ್ನು ನೀವು ದ್ರವನ ಬಿಂದು ಅಂತ ಕರಿತೀರಾ ಅನಿಲ ರೂಪಕ್ಕೆ ಬರೋದನ್ನು ಅದೇ ಅದರ ಕುದಿ ಬಿಂದು ಅಂತ ಕರೆಸ್ಕೊಳ್ಳುತ್ತೆ ಅಂತರಾಣ್ವಿಕ ಬಲವನ್ನು ಎರಡು ಹೈಡ್ರೋಜನ್ ಅಣುಗಳನ್ನು ತೋರಿಸಿದ್ದೀನಿ ಹೈಡ್ರೋಜನ್ ಅಣುಗಳ ನಡುವಿನ ಬಂಧವನ್ನು ಆಣ್ವಿಕ ಬಲ ಅಂತ ಕರಿತೀವಿ ಹಾಗಾಗಿ ಈ ಅಣುಗಳ ಕುದಿ ಬಿಂದು ಮತ್ತು ಕರಗುವ ಬಿಂದು ಕಡಿಮೆ ಇರುತ್ತೆ ಅನ್ನೋದು ನಿಮಗಿದ್ರಿಂದ ಗೊತ್ತಾಗುತ್ತೆ ಈ ಅನಿಮೇಷನನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಬಹುಶಃ ಪರೀಕ್ಷೆಯಲ್ಲಿ ಸುಲಭವಾಗಿ ಈ ಅಂಶವನ್ನು ನೆನಪಲ್ಲಿಟ್ಕೊಳ್ಬೋದು ಗೊತ್ತಾಯ್ತಲ್ವ ಮಕ್ಕಳೇ ಸಹವೇಲೆನ್ಸಿ ಸಂಯುಕ್ತಗಳು ವಿದ್ಯುತ್ ವಾಹಕತೆಯನ್ನು ಹೊಂದಿವೆಯೇ ಸಾಮಾನ್ಯವಾಗಿ ಇವುಗಳು ವಿದ್ಯುತ್ ವಾಹಕತೆಯನ್ನು ಹೊಂದಿಲ್ಲ ಏಕೆ ಅಂತಂದರೆ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ವಿದ್ಯುದಾವೇಶ ಯುಕ್ತ ಕಣಗಳು ಇಲ್ಲಿ ಉಂಟಾಗಿಲ್ಲ ವಿದ್ಯುದಾವೇಶಯುಕ್ತ ಕಣಗಳಿಲ್ಲ ಮೇಲೆ ವಿದ್ಯುತ್ ಹರಿಯೋದೇ ಇಲ್ಲ ಸರಳವಾಗಿದೆ ಅಲ್ವಾ ಸುಲಭವಾಗಿ ಯೋಚನೆ ಮಾಡಿ ನಾವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು ಮಕ್ಕಳೇ ಆಲೋಚನೆ ಮಾಡುವಂಥ ಶಕ್ತಿಯನ್ನು ನೀವು ಹೀಗೆ ಬೆಳೆಸ್ಕೊಳ್ಬೇಕು ಹಾಗಾಗಿ ಸಹವೆಲೆನ್ಸೆ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ನಾವು ಹೇಳ್ತೀವಿ ಈಗ ಕಾರ್ಬನ್ನಲ್ಲಿ ಬಹುರೂಪತೆ ಹೇಗೆ ಕಂಡುಬರುತ್ತೆ ಯಾವ ಯಾವ ರೀತಿಯಾದಂತಹ ಬಹುರೂಪಗಳಿವೆ ಅನ್ನೋದನ್ನು ನೋಡೋಣ ಕಾರ್ಬನ್ ಧಾತು ನಿಸರ್ಗದಲ್ಲಿ ವ್ಯಾಪಕವಾಗಿ ವೈವಿಧ್ಯಮಯ ಭೌತ ಲಕ್ಷಣಗಳನ್ನು ಹೊಂದಿರುವಂತಹ ರೂಪದಲ್ಲಿ ಕಂಡುಬರುತ್ತೆ ಅಂದರೆ ವಜ್ರ ಗ್ರಾಫೈಟ್ ಫುಲರೀನ್ ಗ್ರಾಫೀನ್ ಕಲ್ಲಿದ್ದಲು ಕಾಡಿಗೆ ಇತ್ಯಾದಿ ಇವುಗಳಲ್ಲಿ ಎರಡು ರೀತಿಯಾದಂತಹ ಬಹುರೂಪಗಳಿವೆ ಒಂದು ಸ್ಫಟಿಕ ರೂಪ ಮತ್ತೊಂದು ಅಸ್ಫಟಿಕ ರೂಪ ನಾವಿಲ್ಲಿ ಹೇಳ್ತಾ ಇರುವಂತಹ ವಜ್ರ ಫುಲರೀನ್ ಮತ್ತು ಗ್ರಾಫೈಟ್ಗಳು ಸ್ಫಟಿಕ ರೂಪದ ಬಹುರೂಪಗಳು ಬಹುರೂಪ ಅಂದರೆ ಇದು ಬೇರೆ ಬೇರೆ ಭೌತ ರೂಪಗಳಲ್ಲಿ ಕಂಡುಬಂದರೂ ರಾಸಾಯನಿಕವಾಗಿ ಒಂದೇ ಗುಣವನ್ನು ಹೊಂದಿರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸರಿ ಹಾಗಾದರೆ ಈ ವಜ್ರದ ರಚನೆಯನ್ನು ನೋಡೋಣ ವಜ್ರದಲ್ಲಿರುವಂಥ ಕಾರ್ಬನ್ ಪರಮಾಣುಗಳು ಪರಸ್ಪರ ಪ್ರತಿಯೊಂದು ಕಾರ್ಬನ್ ನಾಲ್ಕು ಪರಮಾಣುಗಳ ಜೊತೆಗೆ ಅತ್ಯಂತ ಬಲಿಷ್ಠವಾದಂತಹ ಸಹವೇಲೆನ್ಸಿ ಬಂಧವನ್ನು ಉಂಟುಮಾಡುತ್ತೆ ಹೌದಲ್ವಾ ಇಲ್ಲಿ ಒಂದು ಕಾರ್ಬನ್ ಸುತ್ತಲೂ ಇರುವಂಥ ನಾಲ್ಕು ಕಾರ್ಬನ್ಗಳ ಜೊತೆಗೆ ಏಕಬಂಧವನ್ನು ಉಂಟು ಮಾಡಿ ಪ್ರಬಲ ಕಠಿಣವಾದಂಥ ವಸ್ತುವಾಗಿದೆ ನಿಸರ್ಗದಲ್ಲಿ ಸಿಗುವಂಥ ಅತ್ಯಂತ ಕಠಿಣ ವಸ್ತುವು ಅಂತಂದರೆ ವಜ್ರ ಹಾಗಾದರೆ ಇಲ್ಲಿ ಕಾರ್ಬನ್ ಪರಮಾಣುಗಳ ಜೋಡಣೆಯಲ್ಲಿ ವ್ಯತ್ಯಾಸವಾದರೆ ಅವುಗಳ ಭೌತ ಗುಣಗಳಲ್ಲೂ ಕೂಡ ವ್ಯತ್ಯಾಸವನ್ನು ಕಾಣ್ತೀವಿ ಇದಕ್ಕೆ ನಾವು ಹೋಲಿಕೆಯಾಗಿ ವಜ್ರ ಮತ್ತು ಗ್ರಾಫೈಟಿನ ರಚನೆಯನ್ನು ನೋಡಬಹುದು ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣುವು ಕೂಡ ನಾಲ್ಕು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಉಂಟು ಮಾಡಿ ಕಠಿಣವಾದಂತಹ ಮೂರು ಆಯಾಮದ ರಚನೆಯನ್ನು ನೀವು ಇಲ್ಲಿ ನೋಡ್ತಾ ಇರುವಂತೆ ಮಾಡ್ತಾ ಇದೆ ನೋಡಿ ಗ್ರಾಫೈಟಿನ ರಚನೆಯಲ್ಲಿ ಪದರ ಪದರಗಳನ್ನು ನೋಡ್ತಾ ಇದ್ದೀರಾ ಒಂದು ಕಾರ್ಬನ್ ಮೂರು ಇತರ ಕಾರ್ಬನ್ಗಳ ಜೊತೆಗೆ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿದೆ ವಜ್ರದಲ್ಲಿ ನಾಲ್ಕು ಇಲ್ಲಿ ಮೂರು ಅಂದರೆ ಇಲ್ಲಿ ಈ ಷಡ್ಭುಜಾಕೃತಿಯ ರಚನೆಯಲ್ಲಿ ಒಂದು ದ್ವಿಬಂಧ ಇರುತ್ತೆ ಅನ್ನೋದನ್ನು ಗಮನಿಸಿ ಇಲ್ಲಿ ಪದರಗಳ ನಡುವೆ ಅತ್ಯಂತ ದುರ್ಬಲವಾದಂತಹ ಬಂಧ ಇರೋದರಿಂದ ಇದನ್ನು ಸುಲಭವಾಗಿ ಒಡೆಯಬಹುದು ಒಡೆದಾಗ ಎಲೆಕ್ಟ್ರಾನ್ಗಳು ಹೌದು ಚಲಿಸೋದಕ್ಕೆ ಪ್ರಾರಂಭವಾಗ್ತವೆ ಹಾಗಾಗಿ ಗ್ರಾಫೈಟ್ ಅತ್ಯುತ್ತಮವಾದಂತಹ ವಿದ್ಯುತ್ ವಾಹಕ ಕೂಡ ಆಗಿದೆ ಈ ಪದರಗಳು ಒಂದರ ಮೇಲೊಂದು ಜಾರೋದರಿಂದ ಗ್ರಾಫೈಟ್ ಅತ್ಯಂತ ಮೃದುವಾದಂತಹ ಒಂದು ವಸ್ತುವಾಗಿದೆ ಈಗ ಮತ್ತೊಂದು ಬಹುರೂಪ ಫುಲರೀನ್ ಸಿ ಸಿಕ್ಸ್ಟಿ ಕಾರ್ಬನ್ ಸಿಕ್ಸ್ಟಿ ಅಂದರೆ ಅರುವತ್ತು ಕಾರ್ಬನ್ ಪರಮಾಣುಗಳು ಫುಟ್ಬಾಲ್ ಆಕಾರದಲ್ಲಿ ಜೋಡಣೆಗೊಂಡಿವೆ ಇದನ್ನು ಅಮೇರಿಕಾದ ವಾಸ್ತುಶಿಲ್ಪಿ ಬಕ್ ಮಿನಿಸ್ಟರ್ ಫುಲರ್ ಅನ್ನುವಂತಹ ವಾಸ್ತುಶಿಲ್ಪಿ ವಾಸ್ತುಶಾಸ್ತ್ರಜ್ಞರವರು ಸಾಮಾನ್ಯವಾಗಿ ಅವರು ವಿನ್ಯಾಸಗೊಳಿಸ್ತಾ ಇದ್ದಂತಹ ಕಟ್ಟಡಗಳು ಡೂಮ್ ಆಕಾರದಲ್ಲಿ ಗುಮ್ಮಟದ ಆಕಾರದಲ್ಲಿ ಇರ್ತಾ ಇದ್ವಂತೆ ನಿಸರ್ಗದಲ್ಲಿ ಅದನ್ನೇ ಹೋಲುವಂತಹ ರಚನೆ ಕಂಡು ಬಂದಿರೋದ್ರಿಂದ ನಂತರ ಇದನ್ನು ಹಿಡಿದಾಗ ಅವರನ್ನು ಗೌರವಿಸೋದಕ್ಕೋಸ್ಕರ ಬಕ್ ಮಿನಿಸ್ಟರ್ ಫುಲರೀನ್ ಅವರ ಹೆಸರನ್ನು ಇಟ್ಟು ಫುಲರೀನ್ ಅಂತ ಕರೆದರು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಪಂಚಭುಜಾಕೃತಿಯನ್ನು ನೋಡ್ತಾ ಇದ್ದೀರ ಪಂಚಭುಜಾಕೃತಿಯ ಪಕ್ಕದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾರ್ಬನ್ ಪರಮಾಣುಗಳಿವೆ ಅಂದರೆ ಪಂಚಭುಜಾಕೃತಿ ಷಡ್ಭುಜಾಕೃತಿ ಪಂಚಭುಜಾಕೃತಿ ಷಡ್ಭುಜಾಕೃತಿ ಹೀಗೆ ಒಂದರ ಜೊತೆಗೊಂದು ಸೇರ್ತಾ ಒಂದು ಬಾಲ್ ಫುಟ್ಬಾಲ್ನಂಥ ರಚನೆ ಕಾರ್ಬನ್ ಸಿಕ್ಸ್ಟಿ ಆಗಿದೆ ಎಂಥ ಅದ್ಭುತ ಅಲ್ವಾ ಈಗ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಇದರ ರಚನೆಯನ್ನು ಬರೀತೀರಾ ಕಾರ್ಬನ್ ಡೈಆಕ್ಸೈಡ್ ಒಂದು ಕಾರ್ಬನ್ ಎರಡು ಆಕ್ಸಿಜನ್ ಇದೆ ಹಾಗಾಗಿ ಕಾರ್ಬನನ್ನು ನಡುವೆ ಬರೆಯೋಣ ಆ ಕಡೆ ಈ ಕಡೆಗೆ ಆಕ್ಸಿಜನನ್ನು ಬರೆಯೋಣ ಸಲ್ಫರ್ನ ರಚನೆಯನ್ನು ಬರೀರಿ ಸರಿ ಸುಳಿವು ಸಲ್ಫರ್ ಎಂಟು ಪರಮಾಣುಗಳನ್ನು ಒಳಗೊಂಡಂತಹ ಅಣು ಎಸ್ ಏಟ್ ಬರಿತೀರಾ ಸರಿ ನಿಮಗೊಂದು ಸುಳಿವನ್ನು ಕೊಡ್ತೀನಿ ಹೀಗೆ ನಾವು ಚುಕ್ಕೆ ಸೂತ್ರದ ಸಹಾಯದಿಂದ ಇವುಗಳ ರಚನೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಇದು ರಸಪ್ರಶ್ನೆಯ ಸಮಯ ಮೊದಲನೆಯ ಪ್ರಶ್ನೆ ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಸಂಯುಕ್ತ ಕುದಿ ಬಿಂದು ಹೆಚ್ಚಿರುತ್ತದೆ ಕಡಿಮೆ ಇರುತ್ತದೆ ಹಾಗೆಯೇ ಹೆಚ್ಚು ಅಥವಾ ಕಡಿಮೆ ಇರಬಹುದು ನಾಲ್ಕನೇ ಆಯ್ಕೆ ಮೇಲಿನ ಎಲ್ಲವೂ ಏನು ಉತ್ತರ ಉತ್ತರ ಕಡಿಮೆ ಇರುತ್ತೆ ಅನ್ನೋದನ್ನು ಒಂದು ಅನಿಮೇಷನ್ ಸಹಾಯದಿಂದ ತೋರಿಸಿದೆ ಎ ಎಂಬ ಧಾತುವಿನ ಪರಮಾಣು ಸಂಖ್ಯೆ ಏಳು ಅಸ್ತಕ ವಿನ್ಯಾಸ ಹೊಂದಲು ತನ್ನದೇ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ನಿಮ್ಮ ಆಯ್ಕೆಗಳು ಒಂದು ಎರಡು ಮೂರು ಮತ್ತು ನಾಲ್ಕು ಉತ್ತರ ಮೂರು ಕಾರ್ಬನ್ನ ವೇಲೆನ್ಸಿ ಸರಳ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅನ್ನೋದು ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ರಸಪ್ರಶ್ನೆಯಲ್ಲಿ ಇವುಗಳಲ್ಲಿ ಕಾರ್ಬನ್ ಸಂಯುಕ್ತ ಯಾವುದು ಒಂದನೆಯದು ಬೋರಾಕ್ಸ್ ಗಾಜು ಎರಡನೆಯದು ಸಲ್ಫರ್ ಅಣು ಮೂರನೆಯದು ಅಮೋನಿಯಾ ನಾಲ್ಕನೆಯದು ಮೀಥೇನ್ ಯಾವುದು ಉತ್ತರ ರಚನೆಯನ್ನು ಬರೆದ್ರಲ್ವಾ ಹೌದು ನೋಡೋಣವಾ ಸರಿ ಅನ್ನೋದು ಸರಿಯಾದ ಉತ್ತರ ಈಗ ಗೃಹ ಕಾರ್ಯದ ಸಮಯ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ ಸಾವಯವ ರಸಾಯನಶಾಸ್ತ್ರ ಎಂದರೇನು ಕಾರ್ಬನ್ ಸಂಯುಕ್ತಗಳಲ್ಲಿ ಯಾವ ಬಗೆಯ ರಾಸಾಯನಿಕ ಬಂಧ ಕಂಡುಬರುತ್ತೆ ಏಕೆ ಹಾಗೆಯೇ ಮೂರನೆಯ ಪ್ರಶ್ನೆ ಕಾರ್ಬನ್ ಸ್ಥಿರ ಹೀಲಿಯಂ ವಿನ್ಯಾಸವನ್ನು ಹೊಂದುವುದಿಲ್ಲ ಏಕೆ ಇವೆಲ್ಲವನ್ನೂ ಕೂಡ ಅನಿಮೇಷನ್ ಸಹಾಯದಿಂದ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸುಲಭವಾದಂಥ ಪ್ರಶ್ನೆ ಇನ್ನೂ ಮೂರು ಪ್ರಶ್ನೆಗಳಿವೆ ನಾಲ್ಕನೆಯ ಪ್ರಶ್ನೆ ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಏಕೆ ವಿವರಿಸಿ ಗೊತ್ತಾಯ್ತಲ್ವಾ ಮುಂದಿನ ಪ್ರಶ್ನೆ ವಜ್ರ ಗ್ರಾಫೈಟ್ಗಳು ಒಂದೇ ಗುಣವನ್ನು ಹೊಂದಿವೆ ಎಂದು ಒಬ್ಬ ವಿದ್ಯಾರ್ಥಿ ವಾದಿಸುತ್ತಾನೆ ನೀವು ಹೇಗೆ ಆತನನ್ನು ಸಮರ್ಥಿಸುವಿರಿ ಹೌದಾ ವಜ್ರ ಮತ್ತು ಗ್ರಾಫೈಟ್ಗಳು ಯಾವ ರೀತಿಯ ಗುಣವನ್ನು ಒಂದೇ ರೀತಿಯಾಗಿ ಪ್ರದರ್ಶಿಸುತ್ತವೆ ಅನ್ನೋದನ್ನು ನೀವು ಹೇಳಬೇಕು ಬಹುಶಃ ಯೋಚನೆ ಮಾಡ್ತಾ ಇದ್ದೀರಾ ಸರಿಯಾದಂಥ ಉತ್ತರ ಹೊಳೆದಿದೆ ಅಂತ ಅಂದ್ಕೊಳ್ತೀನಿ ಕೊನೆಯದಾಗಿ ಬಹುರೂಪತೆ ಎಂದರೇನು ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ಕಳಿಸ್ಕೊಡಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಈ ತರಗತಿ ಇಷ್ಟ ಆಗಿದೆ ತುಂಬ ಸುಲಭವಾಗಿ ಅನೇಕ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಹಾಗೇ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು